Hi friends, welcome back to my channel. Nanu nimma gelathireka ellaru hegidira fit and fine agidira anta ankonidini. Comment section alli kandithvaglu telisi. So friends, monthly periods annadu pratiyobba mahilege, teenagers ge, girls ge ondu irritating, frustrating, painful days anta helbodu. So aa ondu time alli yav riti irbeku athwa yav riti ondu time anna spend madbeku, hege comfort agirbeku anta eshto janakke ಗೊತ್ತಿರೋದಿಲ್ಲ. ಈ ಕೆಲವೊಂದು ಲೈಫ್ ಸೇವಿಂಗ್ ಹ್ಯಾಕ್ಸ್ ಅನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ನಿಮ್ಮ ಒಂದು ಪೀರಿಯಡ್ ಅಲ್ಲಿ ಕಂಫರ್ಟ್, ಸೇಫ್ ಮತ್ತೆ ಪೇನ್ಲೆಸ್ ಆಗಿ ಇರಬಹುದು. ಸೊ ವಿಡಿಯೋ ಕೊನೆಯವರೆಗೂ ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಪೀರಿಯಡ್ಸ್ ಫಸ್ಟ್ ಟೂ ಡೇಸ್ ಅಲ್ಲಿ ತುಂಬಾ ಬ್ಲೀಡಿಂಗ್ ಇರುತ್ತೆ, ಒಂದು ಸ್ಟಮಕ್ ಕ್ರ್ಯಾಮ್ಸ್ ಅನ್ನೋದು ಇರುತ್ತೆ, ಅದ್ರ ಜೊತೆಗೆ ಲೆಗ್ ಪೈನ್ ಆಗ್ಬೋದು ಅಥವಾ ಒಂದು ಮೂಡ್ ಔಟ್ ಆಗ್ಬೋದು. ಈ ರೀತಿ ಪ್ರಾಬ್ಲಮ್ಸ್ ಅನ್ನ ಎಲ್ಲರೂ ಫೇಸ್ ಮಾಡ್ತಾ ಇರ್ತಾರೆ. ಈ ರೀತಿ ಇರಬೇಕಾದ್ರೆ ಯಾವುದೇ ಕೆಲಸ ಮಾಡೋದಕ್ಕೆ ಮೂಡ್ ಇರಲ್ಲ, ಅಥವಾ ಯಾರೇ ಮಾತಾಡಿಸಿದ್ರು ಇರಿಟೇಟಿಂಗ್ ಆಗಿರುತ್ತೆ, ಜೊತೆಗೆ ಕೋಪ ಬರ್ತಾ ಇರುತ್ತೆ, ಫೋನ್ ಕಾಲ್ಸ್ ಬಂದ್ರೆ ರಿಸೀವ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಮಾತಾಡೋದಕ್ಕಂತೂ ಸಾಧ್ಯನೇ ಇರೋದಿಲ್ಲ. ಈ ರೀತಿ ಪ್ರಾಬ್ಲಮ್ಸ್ ಇದ್ದಾಗ ಖಂಡಿತವಾಗ್ಲೂ ಈ ಒಂದು ಚಿಕ್ಕ ಯೂಸ್ಫುಲ್ ಟಿಪ್ ಅನ್ನ ನೀವು ಫಾಲೋ ಮಾಡಬಹುದು. ಇದಕ್ಕೆ ಬೇಕಾಗಿರುವಂತದ್ದು ಒಂದು ಬನಾನಾ, ಒಂದು ಕೆಲವು ಚಾಕ್ಲೇಟ್ಸ್, ಒಂದೆರಡು ಮೂರು ಚಾಕ್ಲೇಟ್ಸ್. ಸೊ ಬಾಳೆಹಣ್ಣಲ್ಲಿ ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಒಂದು ಕ್ರ್ಯಾಮ್ಸ್ ಅನ್ನ ಕಡಿಮೆ ಮಾಡುತ್ತೆ, ಅದ್ರ ಜೊತೆಗೆ ಮಸಲ್ಸ್ ರಿಲ್ಯಾಕ್ಸ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ನಮ್ಮ ಮೂಡ್ ಅನ್ನ ಕಾಮ್ ಮಾಡೋದಕ್ಕೂ ಹೆಲ್ಪ್ಫುಲ್ ಆಗಿರುತ್ತೆ. ಅದ್ರ ಜೊತೆಗೆ ಚಾಕ್ಲೇಟ್ಸ್ ಅನ್ನ ತಿನ್ನೋದ್ರಿಂದ ಸಹ ನಿಮ್ಮ ಆಂಗರ್ ಅನ್ನ ಕಡಿಮೆ ಮಾಡೋದಕ್ಕೆ, ಒಂದು ಮೂಡ್ ಸ್ವಿಂಗ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಕೂಲ್ ಆಗಿ ಇರಿಸೋದಕ್ಕೆ ಚಾಕ್ಲೇಟ್ಸ್ ಹೆಲ್ಪ್ಫುಲ್ ಆಗಿರುತ್ತೆ. ನಿಮಗೆ ತುಂಬಾ ಕೋಪ ಬರ್ತಾ ಇದೆ, ಫ್ರಸ್ಟ್ರೇಟಿಂಗ್ ಆಗಿದೆ, ಸ್ವಲ್ಪ ಸ್ಟಮಕ್ ಕ್ರ್ಯಾಮ್ಸ್ ಅನ್ನೋದು ಜಾಸ್ತಿ ಇದೆ ಅಂತ ಹೇಳಿದಾಗ ಒಂದು ಬಾಳೆಹಣ್ಣು, ಕೆಲವೊಂದು ಚಾಕ್ಲೇಟ್ಸ್ ಅನ್ನ ಖಂಡಿತವಾಗ್ಲೂ ತಿಂದ್ರೆ ಇದೆಲ್ಲನೂ ನಿಮಗೆ ಕಂಟ್ರೋಲ್ ಆಗಿ ಇರುತ್ತೆ, ಸ್ವಲ್ಪ ಕಾಮ್ ಆಗಿ ಫೀಲ್ ಆಗ್ತೀರಾ. ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ನೀವು ಯೂಸ್ ಮಾಡುವಂತ ಪ್ಯಾಂಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಒಂದು ತಿನ್ ಪ್ಯಾಂಟೀಸ್ ಅಥವಾ ಒಂದು ಟಾಂಗ್ಸ್ ರೀತಿ ಅಥವಾ ಒಂದು ಬಿಗ್ನೀರ್ ಲೈಕ್ ಪ್ಯಾಂಟೀಸ್ ಅನ್ನ ಯೂಸ್ ಮಾಡಿದ್ರೆ ಅದು ಕಂಫರ್ಟಬಲ್ ಆಗಿ ಇರೋದಿಲ್ಲ. ಪ್ಯಾಂಟೀಸ್ ಮಿಡಲ್ ಪಾರ್ಟ್ ಏನಿದೆ ಅದು ಬ್ರಾಡ್ ಆಗಿರ್ಬೇಕು, ಆ ರೀತಿ ಜೊತೆಗೆ ಥಿಕ್ ಆಗಿರ್ಬೇಕು, ಡಬಲ್ ಲೇಯರ್ಡ್ ಆಗಿರ್ಬೇಕು. ಆ ರೀತಿ ಒಂದು ಪ್ಯಾಂಟೀಸ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಪೀರಿಯಡ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ನೀವು ಹಾಕೊಳ್ಳುವಂತ ಒಂದು ಸ್ಯಾನಿಟರಿ ಪ್ಯಾಡ್ಸ್ ಫಿಟ್ ಆಗಿರುತ್ತೆ, ಫಿಕ್ಸ್ ಆಗಿರುತ್ತೆ, ಜೊತೆಗೆ ಔಟರ್ ಬ್ಲೀಡಿಂಗ್ ಆಗದೆ ಇರೋ ರೀತಿ, ನಿಮಗೆ ಕಂಫರ್ಟಬಲ್ ಆಗಿರೋ ರೀತಿ ಪ್ಯಾಂಟೀಸ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೀವು ಪೀರಿಯಡ್ಸ್ ಟೈಮಲ್ಲಿ ಪ್ಯಾಂಟೀಸ್ ಸೆಲೆಕ್ಟ್ ಮಾಡಬೇಕಾದ್ರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಪೀರಿಯಡ್ಸ್ ಫಸ್ಟ್ ಟೂ ಡೇಸ್ ತುಂಬಾ ಒಂದು ಫ್ಲೋ ಇರುತ್ತೆ, ಒಂದು ಡ್ರೆಸ್ ಒಂದು ಸ್ಟ್ರೈನ್ ಆಗುತ್ತೆ ಅಂತ ಭಯನೂ ಸಹ ಇರುತ್ತೆ. ಫಸ್ಟ್ ಟೂ ಡೇಸ್ ನೀವು ಎಲ್ಲಿಗಾದ್ರೂ ಹೊರಗಡೆ ಹೋಗ್ಬೇಕು, ಶಾಪಿಂಗ್ಗೆ ಅಥವಾ ಬೇರೆ ಏನಾದ್ರೂ ಔಟಿಂಗ್ ಇದೆ, ಇಮಿಡಿಯೇಟ್ ಆಗಿ ಹೋಗಿ ಬರಬೇಕಾಗುತ್ತೆ ಅಂತ ಏನಾದ್ರೂ ಒಂದು ಪ್ಲಾನ್ ಸಡನ್ ಆಗಿ ಬಂದ್ರೆ ನೀವು ಈ ಒಂದು ಹ್ಯಾಕ್ ಅನ್ನ ಫಾಲೋ ಮಾಡಬಹುದು. ರೆಗ್ಯುಲರ್ ಆಗಿ ನೀವು ಪ್ಯಾಂಟೀಸ್ಗೆ ನಿಮ್ಮ ಒಂದು ಸ್ಯಾನಿಟರಿ ಪ್ಯಾಡ್ಸ್ ಅನ್ನ ಫಿಟ್ ಮಾಡ್ಕೊಂಡು ಹೋಗಿರ್ತೀರ, ಆ ರೀತಿ ಸ್ಯಾನಿಟರಿ ಪ್ಯಾಡ್ಸ್ ಅನ್ನ ಫಿಟ್ ಮಾಡ್ಕೊಂಡಿರ್ತೀರಲ್ಲ, ಅದಕ್ಕೆ ನೀವು ಕಿಚನ್ ಅಲ್ಲಿ ಇರುವಂತ ಒಂದು ಟಿಶ್ಯೂ ಪೇಪರ್, ಥಿಕ್ ಆಗಿರುವಂತ ಒಂದು ಟಿಶ್ಯೂ ಪೇಪರ್ ಅನ್ನ ತಗೊಂಡು ಅದನ್ನ ಒಂದು ಸ್ಯಾನಿಟರಿ ಪ್ಯಾಡ್ ಮೇಲೆ ಎರಡು ಫೋಲ್ಡಿಂಗ್ ಅನ್ನ ಸುತ್ತಕೊಂಡು ಅದಕ್ಕೆ ಒಂದು ಸೆಲ್ಲೋ ಟೇಪ್ ಅನ್ನ ಅಂಟಿಸ್ಕೊಳ್ಳಿ. ನಿಮ್ಮ ಪ್ಯಾಂಟೀಸ್ ಮೇಲೆ ಟಿಶ್ಯೂ ಪೇಪರ್ ಎರಡು ರ್ಯಾಪ್ ಅನ್ನ ಸುತ್ತಕೊಂಡು ಬ್ಯಾಕ್ ಸೈಡ್ ಒಂದು ಸೆಲ್ಲೋ ಟೇಪ್ ಇಂದ ನೀವು ಕವರ್ ಮಾಡಿಕೊಂಡು ಆ ಪ್ಯಾಂಟೀಸ್ ಅನ್ನ ನೀವು ಹಾಕೊಂಡು ಹೊರಗಡೆ ಹೋಗೋದಾದ್ರೆ ನಿಮಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಔಟ್ ಸೈಡ್ ಒಂದು ಸ್ಟ್ರೈನ್ ಆಗುತ್ತೆ ಅಂತ ಭಯ ಇರೋದಿಲ್ಲ, ಎಷ್ಟೊತ್ತು ಬೇಕಾದ್ರೂ ನೀವು ಔಟ್ ಸೈಡ್ ಇಂದ ಮನೆಗೆ ಬಂದು ನಂತರ ಒಂದು ಸ್ಯಾನಿಟರಿ ಪ್ಯಾಡ್ಸ್ ಅನ್ನ ನೀವು ಸೇಫ್ ಆಗಿ ಚೇಂಜ್ ಮಾಡ್ಕೋಬಹುದು. ಈ ಒಂದು ಹ್ಯಾಕ್ ಅನ್ನ ನೀವು ಫಸ್ಟ್ ಟೂ ಡೇಸ್ ಎಲ್ಲಿಗಾದ್ರೂ ಹೊರಗಡೆ ಹೋಗಬೇಕು, ಹೋದಾಗ ಒಂದು ಪಬ್ಲಿಕ್ ಟಾಯ್ಲೆಟ್ಸ್ ಇಲ್ಲ, ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇದೆ ಅಂದಾಗ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಪೀರಿಯಡ್ಸ್ ಫಸ್ಟ್ ಟೂ ಡೇಸು ತುಂಬಾ ಅನ್ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗಿ ನಿದ್ದೆನೂ ಸಹ ಬರ್ತಾ ಇರೋದಿಲ್ಲ, ಆ ರೀತಿ ಸಮಯದಲ್ಲಿ ಒಂದು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಅನ್ನ ತಗೊಂಡು ನೀವು ಮಲಗುವಂತ ದಿಂಬಿನ ಮೇಲೆ ಒಂದು 4-5 ಡ್ರಾಪ್ಸ್ ಅನ್ನ ಹಾಕೊಂಡು ಅಲ್ಲಿ ಅದ್ರ ಮೇಲೆ ಮಲಗಿದ್ದೆ ಆದ್ರೆ ತುಂಬಾ ಒಳ್ಳೆ ಸೌಂಡ್ ಸ್ಲೀಪ್ ಅನ್ನೋದು ಬರುತ್ತೆ. ಅದ್ರ ಜೊತೆಗೆ ನೀವು ಬೆಳಿಗ್ಗೆ ಸ್ನಾನ ಮಾಡಬೇಕಾದ್ರೆ ನೀರಿಗೆ ಒಂದು 2-3 ಡ್ರಾಪ್ಸ್ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಅನ್ನು ಹಾಕೊಂಡು ಸ್ನಾನ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಒಂದು ಸ್ಟಮಕ್ ಕ್ರ್ಯಾಮ್ಸ್ ಅನ್ನೋದು ಕಡಿಮೆ ಆಗುತ್ತೆ, ತುಂಬಾ ಒಳ್ಳೆ ಫೀಲಿಂಗ್ ಅನ್ನೋದು ರಿಫ್ರೆಶಿಂಗ್ ಆಗು ಸಹ ಇರುತ್ತೆ. ಟ್ರೈ ಮಾಡಿ ನೋಡಿ. ಪೀರಿಯಡ್ಸ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಸ್ಟಮಕ್ ಕ್ರ್ಯಾಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಆ ಟೈಮಲ್ಲಿ ನಾವು ಕೋಲ್ಡ್ ವಾಟರ್ ಅನ್ನ, ಫ್ರಿಜ್ ವಾಟರ್ ಅನ್ನ ಕುಡಿದ್ರೆ ಹೊಟ್ಟೆಯಲ್ಲಿ ಒಂದು ಕ್ರ್ಯಾಮ್ಸ್ ಅನ್ನೋದು ಕಡಿಮೆ ಆಗುತ್ತೆ ಅಂತ ಸುಮಾರು ಜನ ಒಂದು ಕೋಲ್ಡ್ ವಾಟರ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಬಟ್ ಏನು ಗೊತ್ತಾ ನಿಜ, ನೀವು ಕೋಲ್ಡ್ ವಾಟರ್ ಅನ್ನ ಕುಡಿಯೋದ್ರಿಂದ ಸ್ಟಮಕ್ ಕ್ರ್ಯಾಮ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಸೊ ನೀವು ಪೀರಿಯಡ್ಸ್ ಟೈಮಲ್ಲಿ ಆದಷ್ಟು ಕೋಲ್ಡ್ ವಾಟರ್ ಅನ್ನ ಅವಾಯ್ಡ್ ಮಾಡಿ ಮಡಿಕೆ ನೀರನ್ನ ಕುಡಿಯೋದಾದ್ರೆ ತುಂಬಾನೇ ಒಳ್ಳೇದು, ಸ್ಟಮಕ್ ಕ್ರ್ಯಾಮ್ಸ್ ಅನ್ನೋದು ಸಹ ಕಡಿಮೆ ಆಗುತ್ತೆ. ಸೊ ಪೀರಿಯಡ್ಸ್ ಟೈಮಲ್ಲಿ ಒಂದು ಸ್ಟಮಕ್ ಕ್ರ್ಯಾಮ್ಸ್ ಕಡಿಮೆ ಆಗೋದಕ್ಕೆ ಅಥವಾ ಒಂದು ಬ್ಯಾಕ್ ಪೇನ್ ಇದ್ದು ಅದು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಚಿಕ್ಕ ಆಸನವನ್ನ ನೀವು ಟ್ರೈ ಮಾಡಬಹುದು. ಪೀರಿಯಡ್ಸ್ ಟೈಮಲ್ಲಿ ನೀವು ಡೈಲಿ 2-3 ಮಿನಿಟ್ಸ್ ಇದನ್ನ ಮಾಡಬೇಕು. ಇದು ಶಶಾಂಕಾಸನ, ನಿಮ್ಮ ಮೊಣಕಾನ್ ಮೇಲೆ ಕುತ್ಕೊಂಡು ಕಂಪ್ಲೀಟ್ ನಿಮ್ಮ ತಲೆಯನ್ನ ಒಂದು ನೆಲದ ಮೇಲೆ ತಾಗಿಸ್ಬೇಕು. ಫ್ರೀ ಆಗಿ ಈ ರೀತಿ 2-3 ಮಿನಿಟ್ಸ್ ಇದನ್ನ ನೀವು ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಒಂದು ಬ್ಯಾಕ್ ಪೇನ್ ಅನ್ನೋದು ಕಡಿಮೆ ಆಗುತ್ತೆ. ಇದನ್ನ ಚೈಲ್ಡ್ ಪೋಸ್ ಆಸನ ಅಂತಲೂ ಸಹ ಕರಿತೀವಿ. ಇದನ್ನ ಡೈಲಿ 2-3 ಮಿನಿಟ್ಸ್ ನಿಮ್ಮ ಕ್ರ್ಯಾಮ್ಸ್ ಕಡಿಮೆ ಆಗೋವರೆಗೂ 3-4 ಡೇಸ್ ಇದನ್ನ ಮಾಡಬಹುದು. ಸೊ ಪೀರಿಯಡ್ಸ್ ಟೈಮಲ್ಲಿ ಸ್ಟಮಕ್ ಕ್ರ್ಯಾಮ್ಸ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಹಾಟ್ ವಾಟರ್ ಬ್ಯಾಗ್ ಅನ್ನ ನಿಮ್ಮ ಕಿಬ್ಬೊಟ್ಟೆ ಮೇಲೆ ಕೆಲವು ಸಮಯ ಇಟ್ಕೋಬಹುದು. ಮನೆಯಲ್ಲಿ ಹಾಟ್ ವಾಟರ್ ಬ್ಯಾಗ್ ಇಲ್ಲ ಅಂತ ಹೇಳಿದ್ರೆ
ಒಂದು ರೆಗ್ಯುಲರ್ 1 ಲೀಟರ್ ಬಾಟಲ್ ಅನ್ನ ತಗೊಂಡು ಅದಕ್ಕೆ ಸ್ವಲ್ಪ ಬಿಸಿ ನೀರು, ನಿಮ್ಗೆ ಎಷ್ಟು ತಡೆಯಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬಿಸಿ ನೀರನ್ನ ಬಾಟಲ್ ಅಲ್ಲಿ ಹಾಕೊಂಡು ಅದನ್ನ ನೀವು ಕಿಬ್ಬೊಟ್ಟೆ ಮೇಲೆ ಸ್ವಲ್ಪ ಹೊತ್ತು ಒಂದು 1/2 hour ಇಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಲಗಿದ್ದೆ ಆದ್ರೆ ಒಂದು ಸ್ಟಮಕ್ ಕ್ರ್ಯಾಮ್ಸ್ ಅನ್ನೋದು ತುಂಬಾ ಮಟ್ಟಿಗೆ ನಿಮ್ಗೆ ಕಡಿಮೆ ಆಗುತ್ತೆ. ಆ ಒಂದು ಹಾಟ್ ವಾಟರ್ ಬಾಟಲ್ ಅನ್ನ ಡೈರೆಕ್ಟ್ ಆಗಿ ಸ್ಕಿನ್ ಮೇಲೆ ಇಟ್ಕೋಬೇಡಿ, ನೀವು ಹಾಕೊಂಡಿರುವಂತ ಬಟ್ಟೆ ಮೇಲೆ ಆ ಒಂದು ಬಾಟಲ್ ಹಾಟ್ ವಾಟರ್ ಬಾಟಲ್ ಅನ್ನ ಇಟ್ಕೊಂಡು 1/2 hour ಬಿಟ್ಟು ನೋಡಿದ್ರೆ ನಿಮ್ಮ ಸ್ಟಮಕ್ ಕ್ರ್ಯಾಮ್ಸ್ ಎಲ್ಲ ತುಂಬಾ ರಿಲ್ಯಾಕ್ಸಿಂಗ್ ಆಗಿ ಓಡೋಗಿರುತ್ತೆ. ಸೊ ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ ಸ್ಟಮಕ್ ಕ್ರ್ಯಾಮ್ಸ್ ಅನ್ನೋದು ಜಾಸ್ತಿ ಇದೆ, ತುಂಬಾ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾ ಇದೆ, ರಿಫ್ರೆಶ್ ಆಗ್ಬೇಕು ಮೈಂಡ್ ಅಂತ ಹೇಳಿದ್ರೆ ನೀವು ಜಿಂಜರ್ ಹರ್ಬಲ್ ಟೀ ಅನ್ನ ಟ್ರೈ ಮಾಡಬಹುದು. ಅದನ್ನ ಮನೆಯಲ್ಲೇ ಸಿಂಪಲ್ ಆಗಿ ನೀವು ಮಾಡ್ಕೋಬಹುದು. ಒಂದು ಲೋಟ ನೀರನ್ನ ಬಾಯ್ಲ್ ಗೆ ಇಡಿ, 1 inch ಶುಂಠಿಯನ್ನ ಚೆನ್ನಾಗಿ ಜಜ್ಜಿ ಅದನ್ನ ಬಾಯ್ಲಿಂಗ್ ವಾಟರ್ ಗೆ ಹಾಕಿ 2-3 ನಿಮಿಷ ನೀರನ್ನ ಕುದಿಸ್ಕೊಳ್ಳಿ. ಸೊ ನೀರು ಚೆನ್ನಾಗಿ ಕುದಿದಾದ್ಮೇಲೆ ಅದು ಫಿಲ್ಟರ್ ಅನ್ನ ಮಾಡ್ಕೊಳ್ಳಿ ಆ ಒಂದು ಜಿಂಜರ್ ಡಿಕಾಷನ್ ನೀರನ್ನ. ಅದಕ್ಕೆ 4-5 leaves ತುಳಸಿಯನ್ನ ಹಾಕೊಳ್ಳಿ. ನಂತರ ಅದಕ್ಕೆ ಒಂದು 1/2 spoon ಅಷ್ಟು ಲೆಮನ್ ಜ್ಯೂಸ್ ಅನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ತುಂಬಾ ಬಿಸಿ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಆರೋದಕ್ಕೆ ಬಿಡಿ. ಸ್ವಲ್ಪ ಆರಾದ್ಮೇಲೆ ಅದಕ್ಕೆ ಸ್ವಲ್ಪ ಹನಿ ಅನ್ನೋ ಒಂದು 1/2 spoon ಹನಿಯನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನ ಕುಡಿದಿದೆ ಆದ್ರೆ ಉಗುರು ಬೆಚ್ಚಗಿರ್ಬೇಕಾದ್ರೆ ಅದನ್ನ ನೀವು ಕುಡಿಬೇಕು. ಆ ಒಂದು ವಾರ್ಮ್ ಒಂದು ಜಿಂಜರ್ ಟೀ ಅನ್ನ ನೀವು ಕುಡಿದಿದ್ದೆ ಆದ್ರೆ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ, ಒಂದು ಸ್ಟಮಕ್ ಕ್ರ್ಯಾಮ್ಸ್ ಸಹ ಕಡಿಮೆ ಆಗುತ್ತೆ, ಜೊತೆಗೆ ತುಂಬಾ ಮೈಂಡ್ ಬಾಡಿ ಕಂಪ್ಲೀಟ್ ನಿಮ್ಗೆ ರಿಫ್ರೆಶಿಂಗ್ ಆಗಿ ಫೀಲ್ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ಆದ್ರೆ ದಿನಕ್ಕೆ 1 ಬಾರಿ ಮಾತ್ರ ಇದನ್ನ ನೀವು ಪೀರಿಯಡ್ಸ್ ಟೈಮ್ ಅಲ್ಲಿ ಕುಡಿಬೇಕು. ಸೊ ಡೈಲಿ ನೀವು ಪೀರಿಯಡ್ಸ್ ಟೈಮ್ ಅಲ್ಲಿ ಒಂದು ಪ್ಯಾಡ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತೀರಾ, ಕೆಲವೊಬ್ರು ಪ್ಯಾಡ್ಸ್ ಅನ್ನ ಯೂಸ್ ಮಾಡಿದ ನಂತರ ಅದನ್ನ ಸುಮ್ನೆ ಹಾಗೆ ರೋಲ್ ಮಾಡಿ ಒಂದು ಕಮೋಡ್ಗೂ ಹಾಕ್ಬಿಡ್ತಾರೆ ಅಥವಾ ಒಂದು ಡಸ್ಟ್ಬಿನ್ ಗೆ ಡೈರೆಕ್ಟ್ ಆಗಿ ಹೋಗಿ ಹಾಗೆ ಹಾಕ್ಬಿಡ್ತಾರೆ. ಹೀಗೆ ಹಾಕೋದ್ರಿಂದ ಡಸ್ಟ್ಬಿನ್ ಅಲ್ಲಿ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಬರುತ್ತೆ, ಅದ್ರ ಜೊತೆಗೆ ಬ್ಯಾಕ್ಟೀರಿಯಾನು ಸ್ಪ್ರೆಡ್ ಆಗುತ್ತೆ, ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಖಂಡಿತವಾಗ್ಲೂ ಮಾಡಬಾರದು. ನೀವು ಯೂಸ್ ಮಾಡಿರುವಂತ ಪ್ಯಾಡ್ಸ್ ಅನ್ನ ಚೆನ್ನಾಗಿ ರೋಲ್ ಮಾಡಿ ಒಂದು ನ್ಯೂಸ್ ಪೇಪರ್ ಅನ್ನ ತಗೊಂಡು ಆ ಒಂದು ಯೂಸ್ ಮಾಡಿರುವಂತ ಪ್ಯಾಡ್ ಅನ್ನ ನ್ಯೂಸ್ ಪೇಪರ್ ಇಂದ ರೋಲ್ ಮಾಡಿ ಅದನ್ನ ಒಂದು ಗಮ್ ಟೇಪ್ ಇಂದ ಫಿಕ್ಸ್ ಮಾಡಿ ಅದನ್ನ ಡಸ್ಟ್ಬಿನ್ ಒಳಗಡೆ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ಯಾವ್ದೇ ಬ್ಯಾಡ್ ಸ್ಮೆಲ್ ಬರೋದಿಲ್ಲ, ಬ್ಯಾಕ್ಟೀರಿಯಾನ ಸ್ಪ್ರೆಡ್ ಆಗೋದಿಲ್ಲ, ಜೊತೆಗೆ ಇನ್ಫೆಕ್ಷನ್ಸ್ ಯಾರಿಗೂ ಹರಡೋದಿಲ್ಲ. ಖಂಡಿತವಾಗ್ಲೂ ಹೀಗೆ ಮಾಡಿ ಡೈರೆಕ್ಟ್ ಆಗಿ ಯೂಸ್ ಮಾಡಿರುವಂತ ಒಂದು ಪ್ಯಾಡ್ಸ್ ಅನ್ನ ಡಸ್ಟ್ಬಿನ್ ಗೆ ಹಾಕೋದಕ್ಕೆ ಹೋಗ್ಬೇಡಿ. ಅದು ಚಿಕ್ಕ ಮಕ್ಕಳ ಕಣ್ಣಿಗೆ ಬಿದ್ರೆ, ಗಂಡಸರ ಕಣ್ಣಿಗೆ ಬಿದ್ರೆ ತುಂಬಾ ಒಂದು ಎಂಬ್ರಾಸಿಂಗ್ ಆಗಿ ಇರುತ್ತೆ. ಸೊ ಫ್ರೆಂಡ್ಸ್, ಈ ಕೆಲವೊಂದು ಪೀರಿಯಡ್ಸ್ ಹ್ಯಾಕ್ಸು ಖಂಡಿತವಾಗ್ಲೂ ನಿಮ್ಗೆ ಲೈಫ್ ಸೇವಿಂಗ್ ಹ್ಯಾಕ್ಸ್ ಆಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮ್ಮ ಒಂದು ಪೀರಿಯಡ್ಸು ಒಂದು ಸೇಫ್, ಕಂಫರ್ಟಬಲ್, ಪೇನ್ಲೆಸ್ ಆಗಿರೋ ರೀತಿ ನೀವು ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಸಿ ಯು, ಬೈ ಬೈ.